ಇದು ಅವರ ಮನೆ. ಇದೇನಪ್ಪ ಇದು ಕೇಂದ್ರ ಸಚಿವರ ಮನೆ, ಎಷ್ಟು ಸಿಂಪಲ್ ಆಗಿದೆಯಲ್ಲಪ್ಪ. ಇಸಿ ಕಮರೆ ಮೇ ನಾ ಫರ್ಶ್ ಥೀ ನಾ ಇಸ್ಕಾ ಪ್ಲಾಸ್ಟರ್ ಥಾ, ಏಕ್ ತಖತ್ ಪಡಾ ಹುವಾ ಥಾ ಜಿಸ್ಮೇ ಪಟರೆ ರಖೆ ಹುವೇ ಥೇ, ಉಸ್ಮೇ ಕೀಲೆ ಭೀ ನಹೀ ಜಡಿ ಥೀ. आपके घर के पास कोई सिक्योरिटी नहीं, कुछ नहीं. एक छोटा सा कॉरपोरेटर हो जाए ना तो बहुत बड़े बंगले बना लेते हैं लोग. मुझे याद है मैं इंटर क्लास में मुझे स्कॉलर मिला था, तभी वो मैं साइकिल खरीद पाया था, वरना तो पहले पैदल आता जाता था. ಓಕೆ ವೀಕ್ಷಕರೇ, ಈಗ ನಾವು ಮೋಹನ್ಲಾಲ್ ಗಂಜ್ನಲ್ಲಿದ್ದೀವಿ. ಇದು ಅವರ ಮನೆ, ನಾವು ತೋರಿಸಿದ್ವಲ್ಲ. ಸೊ ತುಂಬ ಸಿಂಪಲ್ ಆಗಿರುವಂತಹ ಮನೆ ನೋಡಿ, ಇನ್ನು ಪೇಂಟಿಂಗ್ ಕೂಡ ಆಗಿಲ್ಲ. ಸೊ ಅದೇ ಥರ ಇದೆ ಮನೆ, ಹಳೆ ಕಾಲದಲ್ಲಿ ಹೇಗಿತ್ತೋ ಹಾಗೆ ಉಳಿಸಿಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಆಯಿತು, ಇದೇನಪ್ಪ ಇದು ಕೇಂದ್ರ ಸಚಿವರ ಮನೆ, ಎಷ್ಟು ಸಿಂಪಲ್ ಆಗಿದೆಯಲ್ಲಪ್ಪ ಅಂತ. ನಾನು ಬಂದಿದ ತಕ್ಷಣ ಇನ್ಫ್ಯಾಕ್ಟ್ ಕಾಲ್ ಕೂಡ ಮಾಡಿದೆ, ಸರ್ ನಿಮ್ಮ ಮನೆ ಹತ್ರ ನಾ ಅಥವಾ ಆಫೀಸ್ ಹತ್ರ ನಾ ಬಂದಿದ್ದೀನಿ, ಗೊತ್ತಿಲ್ಲ ನನಗೆ ಯಾವ ಲೊಕೇಶನ್ ಅಂತ ಗೊತ್ತಾಗ್ತಾ ಇಲ್ಲ, ನಿಮ್ಮ ಮನೆ ಮುಂದೆ ಇದ್ದೀನಿ, ನಿಮ್ಮ ಮನೆ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ, ನಿಮ್ಮ ಆಫೀಸ್ ಮುಂದೆ ಇದ್ದೀನಿ ಅಂತ ನಾನು ಅವ್ರಿಗೆ ಹೇಳಿದಾಗ, ಸರ್ ಅಲ್ಲಿ ವೈಟ್ ಕಲರ್ದೊಂದು ಕಟ್ಟಡ ಕಾಣುತ್ತಲ್ಲ ಅದೇ ನನ್ನ ಮನೆ ಅಂತ ಹೇಳಿದರು. ಇದು ಅವರ ಮನೆ, ಕೇಂದ್ರ ಸಚಿವರ ಮನೆ. आपके घर के पास कोई सिक्योरिटी नहीं, कुछ नहीं. एक छोटा सा कॉरपोरेटर हो जाए ना तो बहुत बड़े बंगले बना लेते हैं लोग. मतलब आप क्यों इतना सिंपल? नहीं, जो मैं अपनी ओरिजिनल जिंदगी है वो जीता हूँ, वो बनावटी जिंदगी मुझे पसंद नहीं है. तो इसी कमरे में ना फर्श थी ना इसका प्लास्टर था, एक तखत पड़ा हुआ था जिसमें पटरे रखे हुए थे, उसमें कीले भी नहीं जड़ी थी. एक कोने में टीवी रखा था, एक यहाँ पे जरूरत थी वो टीवी की, एक टेलीफोन रखा हुआ था, उसी पे हम लोग गद्दा और दरी डाल के पति पत्नी और बच्चों के साथ लेटते थे. तो वो हमें कमी इसलिए नहीं लगी कि हमें ये कमी है, क्योंकि हमारा लक्ष्य था आंदोलन, लोगों को खड़ा करना, लोगों को जोड़ना, जुल्म के खिलाफ लड़ना. तो उसके खिलाफ जब कहीं कोई कमी नजर आती थी तो उसको कमी को पूरा करने का काम करते थे. ओके, मैं कहीं पढ़ रहा था सर एक आर्टिकल में कि आप स्कॉलरशिप के अमाउंट से साइकिल लिया था, बाइसिकल. हाँ सही, स्कॉलरशिप मिला था तब मैंने वो एक साइकिल खरीदी थी, और उस समय वो 600 रुपए की मिली थी मुझे साइकिल. मुझे याद है मैं इंटर क्लास में मुझे स्कॉलर मिला था, तभी वो मैं साइकिल खरीद पाया था, वरना तो पहले पैदल आता जाता था. ಕೇಂದ್ರ ಸಚಿವರು ಮತ್ತು ಮೋಹನ್ಲಾಲ್ ಗಂಜಿನ ಸಂಸದರು, ಸೊ ಈಗಾಗಲೇ ನೀವು ನೋಡಬಹುದು, ಗಮನಿಸಬಹುದು, ಬೆಳಗ್ಗೆ ಹೊರಟಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಿರುತ್ತೆ ಅವರಿಗೆ. ಸೊ ಹಾಗಾಗಿ ಈಗ ನೇರವಾಗಿ ತಮ್ಮ ನಿವಾಸದಿಂದ ಹೊರಟಿರುವಂಥದ್ದು. ಲೋಕಸಭೆ ಚುನಾವಣೆ ಹತ್ರ ಇರೋದ್ರಿಂದಾಗಿ ದಿನಚರಿ ಮತ್ತು ಶೆಡ್ಯೂಲ್ ಏನಿರುತ್ತೆ ತುಂಬ ಟೈಟ್ ಶೆಡ್ಯೂಲ್ ಇರುತ್ತೆ. ಜನ ಆದರೂ ಕೂಡ ಬರ್ತಾ ಇರ್ತಾರೆ ಪಾಪ, ಅವ್ರ ಹತ್ರ ಸಮಸ್ಯೆಗಳನ್ನು ಹೇಳಿಕೊಂಡು ಆ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕಾರ್ಯವನ್ನು ಸಂಸದರು ಮಾಡ್ತಾ ಇದ್ದಾರೆ. ವೆಲ್, ಕೌಶಲ್ ಕಿಶೋರ್ ಅವರು ತುಂಬ ಸಿಂಪಲ್ ರಾಜಕಾರಣಿ ನೋಡಿ, ಅವರು ಕೇಂದ್ರ ಸಚಿವರು ಆಗಿದ್ದರೂ ಕೂಡ ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸೆಕ್ಯೂರಿಟಿ ಎಲ್ಲ ತಗೊಂಡಿಲ್ಲ. ಸೊ ಈಗ ಅವರ ಕಾನ್ವೆ ಮೂವ್ ಆಗ್ತಾ ಇರುತ್ತೆ. ಸೊ ಅದನ್ನು ಕೂಡ ನಿಮಗೆ ತೋರಿಸುವಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಮೋಹನ್ಲಾಲ್ ಗಂಜಿನಲ್ಲಿ ಹೆಲೋ ಹಿಂದೂ ಟೀಮ್ ಇವತ್ತು ಸೂಪರ್ ಎಕ್ಸ್ಕ್ಲೂಸಿವ್ ಚಿಟ್ ಚಾಟನ್ನು ಕೇಂದ್ರ ರಾಜ್ಯ ಸಚಿವರ ಜೊತೆ ಮಾಡಿದೆ. ಇದು ಅವರ ಮನೆ ಇರುವಂತಹ ಜಾಗ. ಸೊ ಈಗಾಗಲೇ ಬೆಳಗ್ಗೆ ಕಾರ್ಯಕ್ರಮಗಳಿರೋದ್ರಿಂದಾಗಿ ಅವರು ಹೊರಡ್ತಾ ಇದ್ದಾರೆ. ಇದು ಅವರ ಮನೆ ನೋಡಿ, ಎಷ್ಟು ಸಿಂಪಲ್ ಆಗಿದೆ ಮನೆ. ನಮ್ಮಲ್ಲಿ ಕಾರ್ಪೊರೇಟರ್ಗಳಾದರೆ ಸಾಕು, ನಮ್ಮಲ್ಲಿ ಅಂತಲೇ ಅಲ್ಲ ಎಲ್ಲ ಕಡೆಗಳಲ್ಲೂ ತುಂಬ ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ಕಟ್ಕೋತಾರೆ, ಆದರೆ ಇವರು ತುಂಬ ಸಿಂಪಲ್. ಓಕೆ, ಈಗ ಹೊರಟಿದ್ದಾರೆ ಸಚಿವರು, ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು. ಓಕೆ, ಈಗಾಗಲೇ ಸಚಿವರ ಸವಾರಿ ಹೊರಟಿದೆ ಕ್ಷೇತ್ರದ ಜನರತ್ತ. ಮೋಹನ್ಲಾಲ್ ಗಂಜಿನಿಂದ ಹೊರಟಿದ್ದಾರೆ ಸಚಿವರು. ಸೊ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕೇಂದ್ರ ಸಚಿವರಾಗಿರೋದ್ರಿಂದ ಅವರ ಅಭಿಮಾನಿಗಳು ತುಂಬ ದೊಡ್ಡ ಪ್ರಮಾಣದಲ್ಲಿರ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಹೊರಟರು ಈಗ.
ಸೊ ಈ ಕಚೇರಿಯಲ್ಲೇ ಎಲ್ಲ ಕಾರ್ಯಗಳು ನಡೆಯುತ್ತೆ. ಸಂಸದರು ಇಲ್ಲದೆ ಇದ್ದಾಗ ಅವರ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ಕೂಡ ಶಾಸಕರು, ಸೊ ಅವರೇ ಎಲ್ಲವನ್ನ ನೋಡ್ಕೋತಾರೆ. ಮೋದಿ ಅವರು ಅದಕ್ಕೆ ಹೇಳೋದನ್ಸುತ್ತೆ, ನಖಾಂಗಾ ನಖಾನೆ ದೂಂಗಾ ಅನ್ನುವಂಥದ್ದು. ಬಹುಶಃ ಅದನ್ನ ಹೇಳಿಕೆಗೆ ಸೀಮಿತ ಮಾಡ್ಕೊಂಡಿಲ್ಲ ಅವರು, ಅದನ್ನ ಮಾಡಿ ತೋರಿಸಿದ್ದಾರೆ. ಇದು ಕೌಶಲ್ ಕಿಶೋರ್ ಅವರ ಮನೆ, ತುಂಬ ಸಿಂಪಲ್ ಸಚಿವರು ಅಂತ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೇಂದ್ರ ಸಚಿವರಾಗಿದ್ದಂಥವರು, ಅವರು ಮನಸ್ಸು ಮಾಡಿದರೆ ಎಷ್ಟು ದೊಡ್ಡ ಬಂಗ್ಲೆ ಬೇಕಿದ್ರೂ ಕಟ್ಕೋಬಹುದಿತ್ತು, ಬಟ್ ಆ ರೀತಿ ಮಾಡಿಲ್ಲ ಅಷ್ಟೇ. ಓಕೆ, ಇದು ಮೋಹನ್ ಲಾಲ್ ಗಂಜಿನ ಚಿತ್ರಣ. ಇನ್ನೊಂದು ಕ್ಷೇತ್ರಕ್ಕೆ ಹೋಗಬೇಕಾಗಿದೆ, ಸೊ ಅಲ್ಲಿನ ಚಿತ್ರಣವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ, ನೋಡ್ತಾ ಇರಿ. ಹೆಲೋ ಹಿಂದೂ, ನಾನು ಸೈಯದ್ ಹಿದಾಯತ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರವಿಂದ್ ಬೆಲ್ಲದ್, ವಿರೋಧ ಪಕ್ಷದ ಉಪನಾಯಕರು. ಮತ್ತೊಮ್ಮೆ ಮೋದಿ ಸರ್ಕಾರ, ಮೂರನೇ ಬಾರಿ 400 ಮೀರಿ ನಮ್ಮ ಸಂಕಲ್ಪ. ಕೃಷ್ಣ ನಾಯಕ್, ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸಮೃದ್ಧ ಭಾರತಕ್ಕಾಗಿ ಮೋದಿ ಮತ್ತೊಮ್ಮೆ. ಬಿಎನ್ ರವಿಕುಮಾರ್, ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಅಭಿವೃದ್ಧಿ ಪಥದತ್ತ ನಮ್ಮ ಶಿಡ್ಲಘಟ್ಟ. ಪ್ರಮೋದ್ ಎಲ್ ಶ್ರೀನಿವಾಸ್, ಸಂಸ್ಥಾಪಕರು ರಾಷ್ಟ್ರೀಯ ಯುವ ಪ್ರತಿಷ್ಠಾನ. ಬೆಂಗಳೂರು ಸಮಗ್ರ ಅಭಿವೃದ್ಧಿಯೆಡೆ ನಮ್ಮ ನಡೆ.